ಯಾವ ಕಾರಣಕ್ಕೂ ಕೂಡ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಡಿ ಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳನ್ನು ರಾಜ್ಯಕ್ಕೆ ಕೊಟ್ಟಿದ್ದೇವೆ ನಮ್ಮ ರಾಜ್ಯ ಹಸಿವು ಮುಕ್ತವಾಗಬೇಕು ಎಲ್ಲಾ ವರ್ಗದ ಜನರು ಬದುಕಬೇಕು ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆಗೆ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆಗೆ ಉಪಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಯಾವ ಕಾರಣಕ್ಕೂ ಕೂಡ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಐದು ಗ್ಯಾರಂಟಿಗಳನ್ನ ರಾಜ್ಯಕ್ಕೆ ಕೊಟ್ಟಿದ್ದೀವಿ ನಮ್ಮ ರಾಜ್ಯ ಹಸಿವು ಮುಕ್ತವಾಗಬೇಕು ಎಲ್ಲಾ ವರ್ಗದ ಜನರು ಬದುಕಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಪರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಪಕ್ಷ ಅಧ್ಯಕ್ಷೆ ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಜನರ ಬದುಕಿಗೋಸ್ಕರ ಅವರ ಆರ್ಥಿಕವಾದಂತ ಶಕ್ತಿಯನ್ನು ನೀಡಲಿಕ್ಕೆ ಈ ಯೋಜನೆಗಳನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಅಸುಮುಕ್ತವಾದಂತ ರಾಜ್ಯವನ್ನ ಮಾಡಲಿಕ್ಕೆ ಈ ದೇಶಕ್ಕೋಸ್ಕರ ಒಂದು ದೊಡ್ಡ ಮಾರ್ಗದರ್ಶನವನ್ನ ಈ ಕರ್ನಾಟಕ ರಾಜ್ಯ ಒಂದು ಇತಿಹಾಸ ಇದೆ ಅದನ್ನು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಸೇರಿ ಮತ್ತೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಮುಂದೆ ಹೆಜ್ಜೆಯನ್ನು ಇಟ್ಟು ಈ ದೇಶಕ್ಕೆ ಈ ಕರ್ನಾಟಕದಿಂದನೇ ಒಂದು ಮಾರ್ಗದರ್ಶನ ಕೊಡುವಂತ ಕೆಲಸಕ್ಕೆ ನೀವು ನಾವೆಲ್ಲ ನನ್ನ ಸಹೋದ್ಯೋಗಿ ಸುಖೇಶ್ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ಸುಖೇಶ್ ಗ್ಯಾರಂಟಿಗಳನ್ನ ನಿಂತು ಹೋಗ್ಬಿಡುತ್ತೆ ಗ್ಯಾರಂಟಿಯನ್ನ ನಿಲ್ಲಿಸ್ಬಿಡ್ತಾರೆ ಅಂತ ಎಲ್ಲೂ ಕೂಡ ಏನು ಚರ್ಚೆ ಆಗ್ತಾ ಇರಲಿಲ್ಲ ಬಟ್ ಚರ್ಚೆ ಆಗ್ತಾ ಇದ್ದಿದ್ದು ಪರಿಷ್ಕರಣೆಯನ್ನ ಮಾಡ್ತಾರೆ ಸೊ ಆ ಅರವತ್ತು ಸಾವಿರ ಕೋಟಿ ಖರ್ಚಾಗೋದ್ರನ್ನ ಕಡಿಮೆ ಮಾಡಬೇಕು ನಿಜವಾಗಿ ಯಾರಿಗೆ ಸಿಗಬೇಕಾಗಿದೆ ಅವ್ರಿಗೆ ಸಿಗೋ ರೀತಿಯಲ್ಲಿ ಮಾಡುತ್ತೆ ಈ ಸರ್ಕಾರ ಅಂತ ಆಯ್ತು ಬಟ್ ಅದ್ರ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ ಬಟ್ ಹೇಳ್ತಾ ಇರೋದು ನಾವು ನಿಲ್ಲಿಸಲ್ಲ 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 ಇದೊಂದೇ ವಾಕ್ಯವನ್ನ ಬಳಕೆ ಮಾಡ್ತಾ ಇದ್ದಾರೆ ಅಲ್ವಾ ಸುಕೇಶ್ ಅರುಣ್ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಇವತ್ತು ಹೇಳಿದರೆ ನಾವು ನಿಲ್ಲಿಸಲ್ಲ ಮತ್ತು ಬದಲಾವಣೆಯನ್ನ ಮಾಡಲ್ಲ ಅನ್ನುವಂತ ಎರಡು ಪದಗಳನ್ನ ಬಳಸಿ ಅವ್ರು ಹೇಳಿದ್ದಾರೆ ಅಂದ್ರೆ ನಿನ್ನೆಯಿಂದ ಉಂಟಾದಂತಹ ಗೊಂದಲಕ್ಕೆ ಕಾರಣ ಸಚಿವರುಗಳು ಏನು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸಂದರ್ಭದಲ್ಲಿ ಹೇಳಿದಂತಹ ಈ ಸಲಹೆ ಏನಿದೆ ಅಂದ್ರೆ ಗ್ಯಾರಂಟಿ ವಿಚಾರದಲ್ಲಿ ಒಂದಷ್ಟು ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಇದು ಮೊದಲಿಂದಲೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಸಚಿವ ಸಂಪುಟ ಸಹೋದ್ಯೋಗಿಗಳು ತಂದಿದ್ರು ಅನ್ನುವಂಥದ್ದು ಆದರೆ ಆಗ್ಲೂ ಕೂಡ ಮುಖ್ಯಮಂತ್ರಿಗಳು ಒಪ್ಪಿರಲಿಲ್ಲ ಅಂತ ಆದರೆ ಇವತ್ತು ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು ಬದಲಾವಣೆಯೂ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ಸ್ವತಃ ಸಚಿವರುಗಳೇ ಹೈಕಮಾಂಡ್ ನಾಯಕರ ಬಳಿ ಹೇಳಿಕೊಂಡಿದ್ದರಿಂದ ಸಹಜವಾಗಿ ಅದು ಜಾಸ್ತಿ ಚರ್ಚೆಗೆ ಗ್ರಾಸವಾಯಿತು ಜೊತೆಗೆ ಒಂದಷ್ಟು ಕಡಿತವನ್ನ ಮಾಡ್ತಾರೆ ಅರ್ಹ ಫಲನಗಳನ್ನು ಅನ್ನೋ ಕಾರಣಕ್ಕಾಗಿ ಅರ್ಹತೆಯನ್ನು ಮೀರಿದವರು ಕೆಲವರು ಪಡಿತಾ ಇದ್ದಾರೆ ಗ್ಯಾರಂಟಿಯನ್ನು ಅದನ್ನು ಕಡಿತ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಬಹಿರಂಗವಾಗಿ ಕೆಲವು ಸಚಿವರುಗಳು ಕೂಡ ನಿನ್ನೆ ವ್ಯಕ್ತವನ್ನು ಕೂಡ ಪಡಿಸಿದ್ದಾರೆ ಸಹಜವಾಗಿ ಅದು ಚರ್ಚೆ ಆದರೆ ಸಿಎಂ ಮತ್ತೆ ಡಿ ಎಲ್ಲೋ ಎಲ್ಲೊಂದು ಕಡೆ ಈ ಚರ್ಚೆ ಇನ್ನೊಂದು ಸ್ವರೂಪವನ್ನು ಪಡೆಯುತ್ತೆ ಹದಿಮೂರು ಹದಿನಾಲ್ಕು ತಿಂಗಳು ಗ್ಯಾರಂಟಿಯನ್ನು ಕೊಟ್ಟರು ಆ ನಂತರದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅನ್ನುವಂತಹ ಸಂದೇಶ ಹೋಗುವಂಥದ್ದು ಅಥವಾ ವಿಪಕ್ಷಗಳಿಗೆ ಅದು ಅಸ್ತ್ರವಾಗುವಂಥದ್ದು ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸಮರ್ಥನೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಮತ್ತು ಯಾವ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅನ್ನುವಂಥದ್ದು ಮೊದಲ ಹೇಳಿಕೆ ಆದರೂ ಕೂಡ ಸಿಎಂ ಸ್ಪಷ್ಟವಾಗಿ ನಾವು ಬದಲಾವಣೆಯನ್ನು ಮಾಡಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ತಾತ್ಕಾಲಿಕವಾಗಿ ಏನಾದರೂ ಗ್ಯಾರಂಟಿಯ ವಿಚಾರದ ಗೊಂದಲಕ್ಕೆ ತೆರೆ ಇಳಿಯುವಂತಹ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ರ ಅನ್ನುವಂಥದ್ದು ಇವೆಲ್ಲವನ್ನ ಹೊರತಾಗಿಯೂ ಕೂಡ ಏನಾದರೂ ಒಂದಷ್ಟು ಬದಲಾವಣೆಗಳು ಆಗ್ಬೇಕು ಅನ್ನುವಂಥ ಅಭಿಪ್ರಾಯದಲ್ಲಿ ಈಗಲೂ ಕೂಡ ಕೆಲವು ಸಚಿವರುಗಳು ಇದ್ದಂತೆ ಕಾಣಿಸ್ತಾ ಇದೆ ಅರುಣ್ ಓಕೆ ಸುಖೇಶ್ ಧನ್ಯವಾದಗಳು